ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 104ನೆಯ ಪದ್ಯದ ಅನಂತರದ ವಚನ. ಅದು ಹೀಗಿದೆ: ಅಂತೂ ಧನುರ್ಧರಾಗ್ರಗಣ್ಯನಾಗಿರುದೊಂದು ದಿವಸಂ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಪರಶುರಾಮಂ ಮರೆದೊರಗಿದ ಪ್ರಸ್ತಾವದೊಳ್ ಆ ಮುನಿಗೆ ಮುನಿಸಂ ಮಾಡಲ್ ಎಂದು ಇಂದ್ರನುಪಾಯದೊಳಟ್ಟಿದ ವಜ್ರಕೀಟಂಗಳ್ ಕರ್ಣನೆರಡೂ ತೊಡೆಯುವಂ ಉಳಿಯನೂರಿ ಕೊಡಂತಿಯೊಳು ಬೆಟ್ಟಿದಂತೆ ಅತ್ತಂ ಇತ್ತಂ ಮುರ್ಚಿ ಹೋಗೆಯುಂ ಅದನರಿಯದಂತೆ ಗುರುಗೆ ನಿದ್ರಾಭಿಘಾತ ಮಕ್ಕುಮೆಂದು ತಲೆಯಂ ಉಗುರಿಸುತ್ತಂ ಇರೆ. ಅಂತೂ ಹಾಗೆ ಧನುರ್ಧರಾಗ್ರಗಣ್ಯನಾಗಿರ್ದು ಅಂದರೆ ಧನುರ್ವಿದ್ಯೆಯಲ್ಲಿ ಅಗ್ರಗಣ್ಯ ಶ್ರೇಷ್ಠ ಎಂದು ಹೆಸರುವಾಸಿಯಾಗಿ ಇರಲು ಒಂದು ದಿನ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಪರಶುರಂ ಮರೆದೊರಗಿದ ಆ ಪ್ರಸ್ತಾವದಳು ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಪರಶುರಾಮನು ಮರೆದೊರಗಿದ ನಿದ್ರೆ ಮಾಡಿದ ಆ ಸಂದರ್ಭದಲ್ಲಿ ಆ ಪರಶುರಾಮ ಮುನಿಗೆ ಮುನಿಸಂ ಮಾಡಲು ಸಿಟ್ಟು ಬರಿಸುವ ಹಾಗೆ ಮಾಡಲು ಎನ್ನುವ ಹಾಗೆ ಇಂದ್ರಂ ಉಪಾಯದೊಳಟ್ಟಿದ ವಜ್ರಕೀಟಗಳು ಉಪಾಯ ಮಾಡಿ ಅಂದರೆ ಪರಶುರಾಮನಲ್ಲಿ ವಿದ್ಯೆಯನ್ನು ಕಲಿತರೆ ಈ ಕರ್ಣನನ್ನು ಮೀರಿಸುವವರು ಯಾರೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಹಾಗೆ ಆಗಬಾರದು ಎನ್ನುವ ರೀತಿಯಲ್ಲಿ ಉಪಾಯ ಮಾಡಿ ವಜ್ರಕೀಟಗಳನ್ನು ಪರಶುರಾಮನ ಬಳಿಗೆ ಅಂದರೆ ಕರ್ಣನ ಬಳಿಗೆ ಇಂದ್ರ ಕಳಿಸ್ತಾನೆ. ಆಗ ಕರ್ಣನ ಎರಡೂ ತೊಡೆಯನ್ನು ಉಳಿಯನ್ನು ಊರಿ ಅಂದರೆ ಚೂಪಾದಂಥ ಬಾಯಿಯಿಂದ ಕಚ್ಚಿ ಉಳಿಯಂ ಊರಿ ಕೊಡಂತಿಯೊಳು ಬೆಟ್ಟಿದಂತೆ ಸುತ್ತಿಗೆಯಲ್ಲಿ ಹೇಗೆ ಉಳಿಯನ್ನು ಇಟ್ಟು ಹೊಡೆಯುತ್ತಾರೋ ಹಾಗೆ ಬಲವಾಗಿ ಬೆಟ್ಟಿದಂತೆ ಹೊಡೆದ ಹಾಗೆ ಬೆಟ್ಟು ಅಂದರೆ ಹೊಡೆಯದು ಇಲ್ಲಿ ಅರ್ಥ ಅದಕ್ಕೆ ಅತ್ತಂ ಇತ್ತಂ ಉರ್ಚಿ ಹೋಗಿ ಅಂದರೆ ಎರಡು ಕೊಡಂತಿ ಹುಳಗಳು ಇದನ್ನು ನಾವು ವಜ್ರಕೀಟಗಳು ಅಂದರೆ ಕೊಡಂತಿ ಹುಳ ಅಂತಲೂ ಹೇಳ್ತಾರೆ ಗುಂಗಿ ಹುಳ ಅಂತಲೂ ಹೇಳ್ತಾರೆ ತುಳುವಿನಲ್ಲಿ ಇದಕ್ಕೆ ಕುರುವಾಯಿ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಕೂರಿತ್ತು ಬಾಯಿ ಚೂಪಾದ ಬಾಯಿ ಉಳ್ಳದು ಎನ್ನುವುದು ಅದಕ್ಕೆ ಭಾಳ ಸ್ಪಷ್ಟವಾದಂತಹ ಅಂದರೆ ಭಾಳ ಖಚಿತವಾದಂಥ ಒಂದು ಹೆಸರು ತುಳುವಿನಲ್ಲಿದೆ. ಆ ಎರಡು ಹುಳಗಳು ಒಂದು ಆಚೆಯಿಂದ ಇನ್ನೊಂದು ಈಚೆಯಿಂದ ಕರ್ಣನ ತೊಡೆಯನ್ನು ಕೊರೆಯುತ್ತಾ ಬೆಟ್ಟಿದಂತೆ ಅತ್ತಂ ಇತ್ತಂ ಮುರ್ಚಿ ಹೋಗಿ ತೊಡೆ ಎಲ್ಲಿ ಸಂಪೂರ್ಣವಾಗಿ ತೊಡೆಯಲ್ಲಿ ಗಾಯ ಆಗುವ ಹಾಗೆ ಉರ್ಚಿ ಹೋಗಿಯೂ ಅದಮ್ಮ ಅರಿಯದಂತೆ ಹಾಗಿದ್ದರೂ ಕೂಡ ಗುರುವಿಗೆ ನಿದ್ರಾಭಿಘಾತ ಅಂದರೆ ನಿದ್ರೆ ಮಾಡದಂತಹ ರೀತಿ ಆಗುತ್ತದೆ ಅಕ್ಕುಂ ಎಂದು ತಲೆಯಂ ಉಗುರಿಸುತ್ತುಂ ಇರೆ ತಲೆಯನ್ನು ಬೆರಳಿನಿಂದ ನೀವುತ್ತಾ ಇರಲು ಒಂದು ಘಟನೆ ಸಂಭವಿಸ್ತದೆ. ಇಲ್ಲಿ ಗಮನಿಸಬೇಕು, ಹಿಂದೆ ಈಗಾಗಲೇ ಬಂದು ಇಂದ್ರ ತನ್ನ ಮಗನಾದಂಥ ಅರ್ಜುನನಿಗೆ ಮುಂದೆ ಈ ಕರ್ಣ ವೈರಿ ಆಗುತ್ತಾನೆ, ಹಾಗಾದಾಗಿ ಸಹಜ ಕವಚ ಮತ್ತು ಕರ್ಣಕುಂಡಲಗಳನ್ನು ಈಗಾಗಲೇ ಪಡೆದು ಹೋಗಿದ್ದಾನೆ. ಆದರೆ ಕರ್ಣ ಪರಶುರಾಮನಲ್ಲಿಗೆ ಬಂದು ಆ ಕಾಲದ ಶ್ರೇಷ್ಠ ಗುರುವಿನಲ್ಲಿ ಧನುರ್ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇರುತ್ತಾನೆ. ಹೀಗೆ ಧನುರ್ವಿದ್ಯೆಯಲ್ಲಿ ನಿಪುಣನಾದರೆ ಮುಂದೆ ಅದು ಕೂಡ ತನ್ನ ಮಗನಿಗೆ ಸಮಸ್ಯೆಯನ್ನು ತಂದು ಕೊಡಬಹುದು ಎನ್ನುವ ಕಾರಣಕ್ಕಾಗಿ ಉಪಾಯದಲ್ಲಿ ವಜ್ರಕೀಟಗಳನ್ನು ಅಂದರೆ ತಾನೇ ನಿರ್ಮಿಸಿದಂಥ ವಜ್ರಕೀಟಗಳನ್ನು ಈ ಜಾಗಕ್ಕೆ ಅಂದರೆ ಪರಶುರಾಮ ಮರೆದೊರಗಿದಂಥ ನಿದ್ರೆ ಮಾಡುತ್ತಿರುವಂಥ ಜಾಗಕ್ಕೆ ಅಂದರೆ ಪರಶುರಾಮನ ಆಶ್ರಮಕ್ಕೆ ಕಳಿಸ್ತಾನೆ. ಆಗ ಬಂದಂಥ ವಜ್ರಕೀಟಗಳು ಕರ್ಣನ ತೊಡೆಯನ್ನು ಎರಡೂ ಕಡೆಯಿಂದ ಕೊರೆಯುತ್ತಾ ಇದ್ದಾಗ ಆ ನೋವನ್ನು ಕರ್ಣ ಸಹಿಸ್ತಾನೆ. ಯಾಕೆಂತಂದರೆ ಗುರುವಿಗೆ ನಿದ್ರಾಭಂಗವಾಗುತ್ತದೆ, ನಿದ್ರಾಭಂಗ ಮಾಡಬಾರದು, ಅದು ಬಹಳ ಪಾಪ ಎಂದು ತಿಳಿದಂಥ ಕರ್ಣ ಗುರುವಿನ ತಲೆಯನ್ನು ತನ್ನ ಬೆರಳಿನಿಂದ ನೇವರಿಸುತ್ತಾ ಗುರುವಿಗೆ ಸಂತೋಷವನ್ನು ಮಾಡುತ್ತಾ ಇದ್ದ. ಆಗ